ವಿಚಾರ ಹೆಚ್ಚಾಗ್ತಾ ಇದೆ ಅನ್ನೋದು ನನ್ನ ಅಭಿಪ್ರಾಯ. ಅಂತರ್ಜಲ ಕುಸಿದೋಗಿರೋ ಪರಿಣಾಮವಾಗಿ ನಾವು ಅನೇಕ ಕಡೆ ಬೋರ್ವೆಲ್ಗಳನ್ನ ಕೊಡುವಂಥ ಒಂದು ಪರಿಪಾಠ ಬಹಳ ಹಿಂದೆಯಿಂದ ನಡೀತಿದೆ. ಮೊನ್ನೆ ತಾನೇ ಗದಗ ಜಿಲ್ಲೆಯಲ್ಲಿ ಆದಂತಹ ಒಂದು ಋಣಾಗಲ್ಲಾದಂತಹ ಒಂದು ಘಟನೆ, ಬೋರ್ವೆಲ್ ತೋಡಿಸಿ ಆ ಕೇಸಿಂಗ್ ಪೈಪ್ ತೆಗೆಯುವಂಥ ಸಂದರ್ಭದಲ್ಲಿ ಇಬ್ಬರು ದುರ್ಮರಣ ಹೊಂದಿದ್ದು ಪದೇ ಪದೇ ಇಂಥದ್ದನ್ನು ಹತ್ತಿರುವಂಥದ್ದು. ಯಾಕಂದರೆ ಬೋರ್ವೆಲ್ ಒಂದು ಸಲ ನಾವು ಕೂಡಿದ ಮೇಲೆ ಅದಕ್ಕೆ ನಾವು ಬರೀ ಕ್ಯಾಪ್ ಹಾಕುವಂತಹ ಒಂದು ನೆಪದಲ್ಲಿ ನಾವು ನಮ್ಮ ಕೆಲಸ ಮುಗಿದಿದೆ ಅಂತ. ಆದರೆ ಕೆಳಗಡೆಯಿಂದ ಆ ಭೂಮಿಯನ್ನು ಸರಳಾಗಿ ಕುಸಿಯುವಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ಯಾವುದೇ ಬೋರ್ವೆಲ್ ತೋಡಿದ್ರು ಕೂಡ 4 ಇಂಚ್ ಆಗಿರ್ಬೋದು, 6 ಇಂಚ್ ಆಗಿರ್ಬೋದು, ಅದು ತನ್ನ ನಾವು ತೋಡಿರುವಂಥದ್ದು ಕ್ರಮೇಣ ಅಗ್ಲಾಗಿ ದುರಂತಕ್ಕೆ ಈಡು ಮಾಡಿಕೊಡ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಆ ಕಾರಣದಿಂದಲೇ ರಾಜ್ಯ ಸರ್ಕಾರ ಖಾಸಗಿ ಬೋರ್ವೆಲ್ನ ನಿರಂತರಗೊಳಿಸುವಂಥದ್ದಕ್ಕೆ ನಾವು ತಡೆಯಾಜ್ಞೆಯನ್ನು ನಾವು ನೀಡಿದ್ದೇವೆ. ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಯಾವುದೇ ಒಂದು ಬೋರ್ವೆಲ್ ತೋಡಬಾರದು ಅನ್ನೋದನ್ನು ಹೇಳಿದ್ದೇವೆ. ನಂತರ ನಮ್ಮ ಏನು ಗಂಗಾ ಕಲ್ಯಾಣ ಸರ್ಕಾರದ ಯೋಜನೆ ಅಡಿಯಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಪ್ರೋತ್ಸಾಹ ನೀಡುವಂಥದಕ್ಕೆ ಮಾಡಿರುವಂಥ ಯೋಜನೆಯೂ ಕೂಡ ಕಂದಾಯ ಇಲಾಖೆ ತಡೆಯಾಜ್ಞೆ ಕೊಟ್ಟಿತ್ತು, ನಂತರ ಅದಕ್ಕೆ ಮತ್ತೊಮ್ಮೆ ಚಾಲನೆ ಕೊಟ್ಟಿರುವಂಥದ್ದು, ಇದು ಎಲ್ಲೋ ಒಂದು ಕಡೆ ಸಂಪೂರ್ಣವಾಗಿ ಎಲ್ಲೆಲ್ಲಿ ಇಂಥ ಬೋರ್ವೆಲ್ಗಳನ್ನು ತೋಡಿದ್ದೀವಿ, ಖಾಸಗಿಯವರಿಗೆ ಯಾರು ತೋಡಿಸಿದ್ದಾರೆ ಅಂತವರಿಗೆ ಹೊಣೆಗಾರಿಕೆ ಮಾಡುವಂಥದ್ದು ಮಾಡಬೇಕು. ಜೊತೆಗೆ ನಾವು ನಮ್ಮ ಸರ್ಕಾರದ ಯೋಜನೆಯಲ್ಲಿ ತೋಡಿಸುವಂತಹ ಬೋರ್ವೆಲ್ಸ್ಗಳು ಇದನ್ನು ಒಂದು ವೇಳೆ ನೀರು ಬಂದಿಲ್ಲ ಅಂತ ಹೇಳಿದ್ರೆ ಅದನ್ನು ಕ್ರಮಬದ್ಧವಾಗಿ ಮತ್ತೆ ಮುಚ್ಚುವಂತಹ ಕೆಲಸ ಮಾಡುವಂಥ ಸರಿ ಆಗಿರೋ ಘಟನೆ ಅದೇ ಮುಚ್ಚಿಲ್ಲ. ಸೊ ಈ ಥರದ ನಾನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಮತ್ತು ಕಂದಾಯ ಇಲಾಖೆಯ ಸಚಿವರ ಜೊತೆಗೆ ಚರ್ಚೆ ಮಾಡಿ ಮುಂದೆ ಬರುವಂತಹ ದಿನಗಳಲ್ಲಿ ರಾಜ್ಯ ಸರ್ಕಾರ ಒಂದು ಸ್ಪಷ್ಟವಾದಂತಹ ಒಂದು ಕಾರ್ಯಕ್ರಮ ರೂಪಿಸುವಂಥದಕ್ಕೆ ಒತ್ತು ಕೊಡಬೇಕಾಗಿರುವಂತಹ ಅನಿವಾರ್ಯ ಪರಿಸ್ಥಿತಿ ನಮ್ಮದು ಇವತ್ತು ಬಂದಿದೆ. ಅದು ಯಾರೇ ಆಗಿರ್ಬೋದು, ಈಗ ಒಂದು ಮಗು 6 ವರ್ಷದ ಮಗು ಅಂತ ಹೇಳಿದ್ರು ಕೂಡ ನಾನು ಶಿಕ್ಷಣ ಸಚಿವನಾಗಿ ರಾಜ್ಯದಲ್ಲಾಗಿರುವಂಥದ್ದು ನನಗೆ ಅದು ಅನ್ವಯಿಸಲ್ಲ ಅಂತ ಹೇಳುವಂಥದ್ದು ಬಹಳ ಸುಲಭ. ಆದರೆ ಮಾನವೀಯತೆ ದೃಷ್ಟಿಯಿಂದ ನಾವು ಏನೇ ಒಂದು ಕ್ರಮ ತಗೋಬೇಕಾದ್ರೆ ಬಹಳ ಸ್ಪಷ್ಟವಾದಂಥ ಒಂದು ಕಾರ್ಯಕ್ರಮ ರೂಪಿಸಬೇಕಾಗಿರುವಂಥದ್ದು ಅಗತ್ಯವಾಗಿದೆ. ನಾನು ಮಾಧ್ಯಮದ ಮೂಲಕ ನಾನು ಈ ನನ್ನ ಮನಸ್ಸಿನ ಮಾತು ಹಂಚಿಕೊಳ್ಳುವಂಥದ್ದು, ಇವತ್ತು ಏನೇ ಆಗಿರಲಿ ಜೀವ ಅನ್ನೋದು ಬಹಳ ಪ್ರಮುಖ, ಅದನ್ನು ಸಂರಕ್ಷಣೆ ಮಾಡುವಂಥದ್ದು ಮತ್ತು ಕಾಪಾಡಬೇಕಾಗಿರುವಂಥದ್ದು ರಾಜ್ಯದ ಉದ್ದಕ್ಕೂ ಪ್ರತಿಯೊಬ್ಬರ ರಕ್ಷಣೆಗೆ ಸರ್ಕಾರ ನಿಲ್ಲಬೇಕಾಗಿರುವಂಥ ಸಂದರ್ಭದಲ್ಲಿ ಸ್ಪಷ್ಟವಾದಂಥ ಒಂದು ಕಾರ್ಯಕ್ರಮ ರೂಪಿಸಬೇಕಾಗಿರುವಂಥದ್ದಕ್ಕೆ ನಾನು ಒತ್ತುಕೊಡ್ತೇನೆ. ಕಂದಾಯ ಇಲಾಖೆಗೆ ಸ್ಪಷ್ಟವಾದಂತಹ ಒಂದು ಅಭಿಪ್ರಾಯವೊಂದಿಗೆ ನಾನು ಪತ್ರ ಬರೆಯುತ್ತೇನೆ.